ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಟೀಯನ್ನು ಮಾಡೋಣ. ಈ ಟೀ ಯಾವುದಕ್ಕೆಲ್ಲ ಲಾಭ ಅನ್ನೋದನ್ನು ತಿಳ್ಕೊಳ್ಳೋಣ, ಯಾವ್ದರಿಂದ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥ ಅಂದರೆ ಇದು ಕೇವಲ ಈ ಕಾಶಿ ಕಣಗಲೆ ಅಂತ ಕರಿತೀವಿ. ಈ ಹೂವು ಮತ್ತು ಈ ಗಿಡ, ಈ ಗಿಡದಲ್ಲಿ ಬಿಡ್ತಕ್ಕಂತಹ ಹೂವು, ಎಲೆ, ಬೇರು ಎಲ್ಲವೂ ಕೂಡ ಔಷಧೀಯ ಯುಕ್ತವಾಗಿರ್ತಕ್ಕಂಥದ್ದು. ಇದು ನಮ್ಮ ಹಳೇ ಪುರಾತನ ಗ್ರಂಥಗಳಲ್ಲೆಲ್ಲ ಇದರ ಬಗ್ಗೆ ಉಲ್ಲೇಖ ಇದೆ. ಎಲ್ಲಂದ್ರಲ್ಲಿ ಬೆಳ್ಕೊಂಡಿರುತ್ತೆ, ಬೇಲಿಗಳಲ್ಲಿ ಬೆಳ್ಕೊಂಡಿರುತ್ತೆ, ಪಾರ್ಕ್ಗಳ ಮೂಲೆಯಲ್ಲಿ ಬೆಳ್ಕೊಂಡಿರುತ್ತೆ, ಯಾರೂ ಕೇಳೋರೇ ಇಲ್ಲ. ಆದರೆ ಇದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು ಮಾತ್ರ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ಕ್ಯಾನ್ಸರ್ನಂತಹ ಸಮಸ್ಯೆಯನ್ನು ಕೂಡ ನಿವಾರಿಸುವಂತಹ ಶಕ್ತಿ ಈ ಗಿಡಕ್ಕೆ ಇದೆ. ಈ ಗಿಡದ ಬೇರನ್ನು ತಂದು ಪುಡಿ ಮಾಡಿಟ್ಕೊಂಡು ಪ್ರತಿನಿತ್ಯ ಅರ್ಧ ಚಮಚ ಪುಡಿಯನ್ನು ಒಂದು ಅರ್ಧ ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಈ ಕ್ಯಾನ್ಸರ್ ಜೀವಕೋಶಗಳು ಹೆಚ್ಚು ಹೆಚ್ಚು ಉತ್ಪತ್ತಿಯಾಗೋದನ್ನು ತಡೆಗಟ್ಟಿ ಅದು ಬೆಳೆಯೋದನ್ನು ನಿಲ್ಲಿಸುತ್ತೆ. ಮತ್ತು ಕೆಲವೊಮ್ಮೆ ಕೆಲವರಿಗೆ ಚಿಕಿತ್ಸೆ ಆದ ನಂತರವೂ ಮತ್ತೊಮ್ಮೆ ಬರುವಂತಹ ಸಾಧ್ಯತೆ ಇರುತ್ತಲ್ಲ, ಅದನ್ನು ಕೂಡ ಇದು ತಡೆಗಟ್ಟತ್ತೆ. ಹಾಗಾಗಿ ಇದೊಂದು ಅತ್ಯಮೂಲ್ಯವಾದಂತಹ ಮೂಲಿಕೆಯಾಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ತುಂಬ ವಿಚಾರ ಇದೆ. ಇದನ್ನು ಹೇಗೆ ಮಾಡೋದು ಅದನ್ನು ಮೊದಲು ಶುರು ಮಾಡೋಣ. ಬನ್ನಿ, ಈ ನಾವು ಈ ಕಾಶಿ ಕಣಗಲೆ ಗಿಡದ ಎಲೆ ಹೂವಿನ ಜೊತೆಗೆ ಸ್ವಲ್ಪ ನಿಂಬೆ ರಸವನ್ನು ತೆಗೆದುಕೊಂಡಿದ್ದೀವಿ, ಸ್ವಲ್ಪ ಜೇನುತುಪ್ಪ. ಇಷ್ಟೇ ಇದಕ್ಕೆ ನಾವು ಉಪಯೋಗ ಮಾಡ್ತಾ ಇರತಕ್ಕಂಥ ಪದಾರ್ಥಗಳು. ಮೊದಲಿಗೆ ಒಲೆ ಹಚ್ಚಿಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಈ ಹೂವುಗಳು, ಈ ಎಲೆ, ಈ ಕಡ್ಡಿ ಸಮೇತ ಎಲ್ಲವನ್ನು ಕೂಡ ಹೀಗೆ ಹಾಕ್ಕೊಳ್ಳೋಣ. ಇದು ಒಂದು 2 ನಿಮಿಷಗಳ ಕಾಲ ಕುದ್ದರೆ ಸಾಕು. ಈ ಗಿಡದ ಈ ಹೂವು ಮತ್ತು ಒಂದು 2 ಎಲೆಯನ್ನು ಹಾಕಿ ಇದೇ ರೀತಿ ನಾವು ಒಂದು ಟೀಯನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಮಧುಮೇಹ ಇರತಕ್ಕಂಥವರು ಸತತವಾಗಿ 8 ದಿವಸಗಳ ಕಾಲ ಸೇವನೆ ಮಾಡಿದ್ದೇ ಆದರೆ ನೋಡಿ, ಅವರಿಗೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಕಡಿಮೆ ಆಗಿ ಹೋಗುತ್ತೆ. ಇನ್ಯಾರಿಗಾದರೂ ರಕ್ತದ ಒತ್ತಡ ಅದು ತೀವ್ರವಾಗಿತ್ತು ಅಂತಂದರೆ ಇದರ ಎಲೆಯನ್ನು ಟೀ ಮಾಡಿಕೊಂಡಾದ್ರೂ ಕುಡೀರಿ, ಅಥವಾ ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ. ಆ ಪುಡಿಯನ್ನು ಪ್ರತಿನಿತ್ಯ 1/2 ಚಮಚ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು 1/2 ಲೋಟ ಬಿಸಿನೀರು ಕುಡಿತಾ ಬನ್ನಿ. ರಕ್ತದ ಒತ್ತಡದಂತಹ ಸಮಸ್ಯೆ ಕಡಿಮೆ ಆಗಿ ಹೋಗುತ್ತೆ. ಇನ್ಯಾರಿಗಾದರೂ ಮುಖದಲ್ಲಿ ತುಂಬ ಮೊಡವೆಗಳಾಗಿ ಅದರ ಕಲೆಗಳಿತ್ತು ಅಂತಂದರೆ ಅದಕ್ಕೇನು ಮಾಡೋದು, ಇದೇ ಹೂವನ್ನು ಚೆನ್ನಾಗಿ ಸ್ವಲ್ಪ ಹಿಸುಕಿದ್ರೆ ಸಾಕು, ಹೂವು ನಲಗಿ ಹೋಗುತ್ತೆ. ಆ ರಸವನ್ನು ಮುಖಕ್ಕೆಲ್ಲ ಹಚ್ಕೊಳ್ತಾ ಬಂದರೆ ಅದರಿಂದನೂ ಕೂಡ ಮುಖದ ಮೊಡವೆಗಳು ಕಡಿಮೆ ಆಗಿ ಹೋಗುತ್ತೆ. ಇನ್ನು ಇದರಿಂದ ನಮಗೆ ಬೇಕಾದಷ್ಟು ಅಂದರೆ ಬೇರೆ ಬೇರೆಯದೇ ಆದ ಸಮಸ್ಯೆಗಳಿಗೆ, ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾಗ ಇದರ 1-2 ಎಲೆಯಷ್ಟು ಎಲೆಯನ್ನು ಜಜ್ಜಿ ರಸವನ್ನು ತೆಕ್ಕೊಂಡು ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಸೇವನೆ ಮಾಡ್ತಾ ಬಂದರೆ ಚರ್ಮದ ಸಮಸ್ಯೆಗಳು ಕಡಿಮೆ ಆಗಿ ಹೋಗುತ್ತೆ. ಇದು ಒಂದು ರೀತಿಯ ಅದ್ಭುತವಾದಂತಹ ಔಷಧೀಯ ಗುಣಗಳು ಇರತಕ್ಕಂಥದ್ದು. ಮಧುಮೇಹ, ರಕ್ತದ ಒತ್ತಡ, ಕ್ಯಾನ್ಸರ್, ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗೆ ಪರಿಹಾರ ಇದರಲ್ಲಿ ಸಿಕ್ಕತ್ತೆ ಅಂದರೆ ಇನ್ನು ಸಣ್ಣ ಪುಟ್ಟದ್ರದ ಬಗ್ಗೆ ನೀವು ಕೇಳೋ ಅಷ್ಟೇ ಇಲ್ಲ. ಹಾಗಾಗಿ ಇದು ಅತಿ ಅಮೂಲ್ಯವಾದಂತಹ ಗಿಡ. ಮನೆಯಲ್ಲಿ ಒಂದು ಕುಂಡದಲ್ಲಿ ಒಂದು ಗಿಡವನ್ನು ಹಾಕ್ಕೊಳ್ಳಿ, ಆಗಿಂದಾಗೆ ಬಳಕೆಯನ್ನು ಮಾಡಿ ಅದರಿಂದ ಬರತಕ್ಕಂತಹ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಇದು ಇವಾಗ ಕುದೀತಾ ಇದೆ. ಇದು ಕುದ್ದ ನಂತರ ಇದನ್ನು ಶೋಧಿಸ್ಕೊಳ್ತಕ್ಕಂಥದ್ದು. ಇದನ್ನು ಶೋಧಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಬೆರೆಸ್ಕೊಳ್ಳೋಣ. ಸ್ವಲ್ಪ ಜೇನುತುಪ್ಪವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ.
ಇದೀಗ ಈ ಪಾನೀಯ ರೆಡಿಯಾಗಿದೆ. ಇದು ಕಾಶಿ ಕಣಗಲೆ ಅಥವಾ ನಿತ್ಯ ಮಲ್ಲಿಗೆ ಅಂತ ಕರೀತಾರೆ ಕೆಲವರು, ಮತ್ತು ಸದಾ ಪುಷ್ಪ ಅಂತ ಕರೀತಾರೆ. ನಾನಾ ಹೆಸರುಗಳಿಂದ ಒಂದೊಂದು ಭಾಗದ ಜನ ಒಂದೊಂದು ರೀತಿಯ ಹೆಸರಿನಿಂದ ಕರೆಯುವಂತಹ ಈ ಗಿಡದಿಂದ ಮಾಡಿರ್ತಕ್ಕಂತಹ ಈ ಟೀ ಅತ್ಯದ್ಭುತವಾದಂತಹ ಔಷಧೀಯ ಗುಣಗಳು ಇರ್ತಕ್ಕಂಥದ್ದು. ಮತ್ಯಾಕೆ ತಡ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಲ್ಲರ ಆರೋಗ್ಯವೂ ಕೂಡ ತುಂಬ ಮುಖ್ಯ. ಹಾಗಾಗಿ ಇದನ್ನು ಬಳಕೆ ಮಾಡೋದನ್ನು ಎಲ್ಲರೂ ಅಭ್ಯಾಸ ಮಾಡಿಕೊಳ್ಳಿ. ಅದರಿಂದ ಬರಬಹುದಾದ ದೊಡ್ಡ ದೊಡ್ಡ ಸಮಸ್ಯೆಗಳು ಎಲ್ಲವೂ ಕೂಡ ಬರದೇ ಇರೋ ರೀತಿ ಜೋಪಾನ ಮಾಡಿಕೊಳ್ಳೋದಕ್ಕೆ ಕೂಡ ಇದು ಸಹಕಾರಿಯಾಗುವಂಥದ್ದು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿಯವರೆಗೆ ನಮಸ್ತೆ.